ಬಿಜೆಪಿಯ ಮೇಲೆ ಅನೇಕ ಭ್ರಷ್ಟಾಚಾರದ ಆರೋಪಗಳನ್ನು ನಾವು ಮಾಡಿದ್ದೇವೆ ಅದನ್ನು ಮುಚ್ಚಿಕೊಳ್ಳೋದಕ್ಕೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಸಿಎಂ ಬೊಮ್ಮಾಯಿ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಎಲ್ಲ ಪ್ರಕರಣಗಳನ್ನು ಸುಪ್ರೀಂನ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ಕೆಂಪಣ್ಣ ವರದಿ ಆಯೋಗವನ್ನು ಸದನದಲ್ಲಿ ಸರ್ಕಾರ ಮಂಡಿಸಬಹುದಾಗಿತ್ತು ಬೊಮ್ಮಾಯಿ ಅವರು ಪ್ರಾಮಾಣಿಕರಾಗಿದ್ದರೆ ತನಿಖೆಗೆ ಈಗಲೂ ಆದೇಶ ಮಾಡಲಿ ಅಂತಂದರು ನಾನು ಅಪ್ರೂವ್ಡ್ ಕನ್ನಡದಲ್ಲಿ ಬರೆದಿದ್ದೀನಿ ಅನುಮೋದಿಸಿದೆ ಅದಾದ ಮೇಲೆ ಜಗದೀಶ್ ಶೆಟ್ಟರ್ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ರು ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಇಟ್ಸ್ ನಾಟ್ ಡಿನೋಟಿಫೈಡ್ ಎನಿ ಲ್ಯಾಂಡ್ ಅಂತ ಬರೆದಿದ್ದಾರೆ ಇಟ್ಸ್ ನಾಟ್ ಡಿನೋಟಿಫೈಡ್ ಎನಿ ಲ್ಯಾಂಡ್ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಲ್ಯಾಂಡ್ ಅಂತ ಬರೆದಿದ್ದಾರೆ ಆಮೇಲೆ ಇದು ಕುಮಾರಸ್ವಾಮಿ ಅವರ ಕಾಲದಿಂದ ನಡ್ಕ ಬಂದಿರೋದು ಗವರ್ನರ್ ಕಾಲದಿಂದ ನಡ್ಕ ಬಂದಿರೋದು ಯಡಿಯೂರಪ್ಪನ ಕಾಲದಿಂದ ನಡ್ಕ ಬಂದಿರೋದು ಜಗದೀಶ್ ಶೆಟ್ಟರ್ ಕಾಲದಿಂದ ಆಮೇಲೆ ಸದಾನಂದ ಗೌಡರ ಕಾಲದಿಂದ ನಡ್ಕ ಬಂದಿರೋದು ಕೊನೆಗೆ ನಮ್ಮ ಹತ್ರ ಬಂದಿದ್ದು ಒತ್ತಡ ಜಾಸ್ತಿ ಇತ್ತು ಫೈಲ್ಗೆ ನಾನು ಬಂದ ಮೇಲೆ ಅವೆಲ್ಲ ನೋಡಿ ಇದ್ಮೇಲೆ ಕೋರ್ಟ್ ಸುಪ್ರೀಂ ಕೋರ್ಟ್ ಮಾನದಂಡಗಳ ಪ್ರಕಾರ ಮಾಡಿದ್ದಾರೆ ಅಂತ ನಮ್ಮ ಅಧಿಕಾರಿಗಳೆಲ್ಲ ಹೇಳಿದ ಮೇಲೆ ಅದಕ್ಕೆ ನಾನು ಅಪ್ರೂವ್ಡ್ ಅಂತ ಮಾಡಿದೆ ಈ ರೀಡು ಅಂತಲ್ಲ ಅದು ರೀಮಾಡಿಫಿಕೇಶನ್ ಸ್ಕೀಮ್ ಅಂತ ರೀಮಾಡಿಫೈಡ್ ಸ್ಕೀಮ್ ಅಂತ ಅದಕ್ಕೆ ನಾನು ಅಪ್ರೂವ್ಡ್ ಕನ್ನಡದಲ್ಲಿ ಬರೆದಿದ್ದೀನಿ ಅನುಮೋದಿಸಿದೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ